ಐವತ್ತು ರೂಪಾಯಿ ತುಂಬ ಕಡಿಮೆ ಆಯ್ತು ಯಜಮಾನ್ರೆ, 100 ರೂಪಾಯಿನಾರು ಕೊಡಿ, ತೊಳ್ಕೊಡ್ತೀನಿ. ಏನು 100 ರೂಪಾಯಿನಾ? ಆಗಲ್ಲಪ್ಪ, ತುಂಬ ದುಬಾರಿ ಆಯಿತು. ದುಬಾರಿ ಆಯ್ತಾ? ಸರಿ, ನಿಮ್ಮ ಕೆಲಸ ನನ್ನ ಕೈಲಿ ಮಾಡ್ಕೊಡೋಕ್ಕಾಗಲ್ಲ, ಬೇರೆ ಯಾರನ್ನಾರು ನೋಡ್ಕೊಳ್ಳಿ. ಸರಿ, ನಾನು ಬರ್ತೀನಿ. ನೀನಲ್ಲ ಅಂದ್ರೆ ಇನ್ನೊಬ್ರು ತೊಳಿತಾರೆ, ಹೋಗಯ್ಯ. ಏನಮ್ಮ ಯಜಮಾನ್ರೆ, ನಾನು ನಿಮ್ಮ ಕಾರ್ಗಳನ್ನ ತೊಳ್ಕೊಡ್ತೀನಿ. ಏನು ನೀನು ನಮ್ಮ ಕಾರ್ಗಳು ತೊಳಿತೀಯ? ಹೆಣ್ಮಕ್ಳು ಇಂಥ ಕೆಲಸ ಎಲ್ಲ ಮಾಡಬಾರ್ದು, ಹೋಗಮ್ಮ ಮನೆಗೆ. ಎಲ್ಲ ಕೆಲಸನೂ ಎಲ್ಲರೂ ಮಾಡ್ಬೋದು ಯಜಮಾನ್ರೆ, ಇಂಥ ಕೆಲಸ ಮಾಡೋಕ್ಕೆ ಯಾರಾದ್ರೆ ಏನು? ಅಲ್ಲಮ್ಮ, ಚೋಟುದ್ದ ಇದೆಯಾ ನೀನು? ನನ್ನ ಕಾರ್ ಚಕ್ರದಷ್ಟು ಎತ್ತರ ಇಲ್ಲ ನೀನು, ಅಂಥದ್ರಲ್ಲಿ ನೀನು ಹೇಗಮ್ಮ ಕಾರ್ ತೊಳಿಯೋಕ್ಕಾಗುತ್ತೆ? ಇಲ್ಲ ಇಲ್ಲ, ನಿನ್ನ ಕೈಲಿ ಆಗಲ್ಲ, ಹೋಗಮ್ಮ. ಯಜಮಾನ್ರೆ, ನನ್ನ ಎತ್ತ ನೋಡಿ ನಾನು ಮಾಡೋ ಕೆಲಸನ ತೀರ್ಮಾನ ಮಾಡಬೇಡಿ. ನಾನು ಮಾಡೋ ಕೆಲಸ ನೋಡಿ ಆಮೇಲೆ ನೀವೇ ಹೇಳ್ತೀರ ಬೇಷ್ ಅಂತ. ದಯವಿಟ್ಟು ಇಲ್ಲ ಅನ್ಬೇಡಿ, ಮೊದಲು ನಾನು ನಿಮಗೆ ಕಾರ್ ತೊಳ್ಕೊಡ್ತೀನಿ, ಆಮೇಲೆ ನೀವು ನನಗೆ ದುಡ್ಡು ಕೊಡಿ. ಹ್ಞೂ, ನನ್ನನ್ನು ಬಿಡೋ ಕಾಣ್ತಾ ಇಲ್ಲ ನೀನು. ನೋಡಮ್ಮ, ಅಲ್ಲಿ ಬಕೆಟು, ನೀರು, ಬಟ್ಟೆ ಎಲ್ಲ ಇದೆ, ಅದೇನು ಮಾಡ್ತೀವಿ ಮಾಡು. ಆಯ್ತು ಯಜಮಾನ್ರೆ, ಹಾಗೆ ಆಗಲಿ. ಏನಪ್ಪ ಇಲ್ಲಿ ಯಾವ್ದಾದ್ರು ಚಿಕ್ಕ ಮಗು ಹೋಗೋದೇ ನೋಡಿದ್ರಾ? ಚೆನ್ನಾಗಿ ಹೇಳಿದ್ರಿ, ನಾವು ರೋಡಲ್ಲಿ ಕೂತ್ಕೊಂಡು ಕೆಲಸ ಮಾಡೋ ಜನ, ಬೇಕಾದಷ್ಟು ಜನ ಓಡಾಡ್ತಾರೆ, ಅದೆಲ್ಲ ನಮ್ಮ ನೆನಪಲ್ಲಿ ಇರಲ್ಲ. ನಾವು ಒಂದ್ಸರಿ ತಲೆ ಬುಗ್ಗಿಸ್ಕೊಂಡು ಕೆಲಸ ಮಾಡಕ್ ಶುರು ಮಾಡಿದ್ರೆ ತಲೆ ಎತ್ತೋದೇ ಇಲ್ಲ. ನಾವು ಜನಗಳ ಕಾಲ್ ಮಾತ್ರ ನೋಡೋದು, ಜನಗಳ ಮುಖ ನೋಡೋದಿಲ್ಲ. ಅದು ಸರಿ ಅನಿ, ಅಕಸ್ಮಾತ್ ನೋಡಿದ್ರೇನೋ ಅಂತ ಕೇಳಿದೆ ಅಷ್ಟೇ. ಶೂ ಹಿರಣ್ಮಯದಲ್ವಾ? ಏನಪ್ಪ ಈ ಶೂ ಇಲ್ಲಿಗೆ ಹೆಂಗ್ ಬಂತು, ಯಾರು ಕೊಟ್ರು? ಓ, ಇದ ನಮ್ಮ ಬಂಗಾರಿ ಮಗಳು ಹಿರಣ್ಮಯದು, ರಿಪೇರಿಗೆ ಅಂತ ತಂದ್ಕೊಟ್ಟಿದ್ಲು. ನಾನು ಹಿರಣ್ಮಯನೇ ಹುಡುಕ್ತಾ ಇರೋದು. ಅವಳು ಯಾವ ಕಡೆ ಹೋದ್ಲು? ಹೊಸ ಶೂಗೆ ದುಡ್ಡು ತರ್ತೀನಿ ಅಂತ ಈ ಕಡೆ ಹೋದ್ಲು. ಸರಿ,